ಮನಸ್ಸಲ್ಲಿ ನೀವು ಏನು ಭಾವನೆಗಳನ್ನು ಮಾಡ್ತೀರಾ ಅದಾಗಿ ನೀವು ಆಗ್ತೀರಾ ಇಷ್ಟೇ ಲಾ ಅಟ್ರಾಕ್ಷನ್ ನಿಮ್ಮ ಮನಸ್ಸಲ್ಲಿ ನೀವು ಏನನ್ನು ಬೇಕು ಅಂತ ಬಯಸ್ತೀರಾ ಅದು ಸಿಗುತ್ತೆ ದುಃಖವನ್ನ ಬಯಸಿದರೆ ದುಃಖ ಸಂತೋಷವನ್ನ ಬಯಸಿದರೆ ಸಂತೋಷ ದುಃಖ ಸ್ಥಿತಿಯಾದರೂ ಕೂಡ ನನಗೆ ದುಃಖ ಬೇಕಾಗಿಲ್ಲ ನಾನು ಸಂತೋಷವಾಗಿ ಇರಬೇಕು ಹಾಗೆ ಅಂತ ಭಾವನೆ ಮಾಡ್ಕೊಂಡ್ರೆ ದುಃಖ ನಿಮ್ಮನ್ನ ಏನು ಮಾಡಲ್ಲ ಇದೆ ಲಾ ಆಫ್ ಅಟ್ರಾಕ್ಷನ್ ನೀವು ಏನನ್ನ ಬಯಸ್ತೀರಾ ಅದು ನಿಮಗೆ ಸಿಗುತ್ತೆ ಆದರೆ ನೀವು ನೆನೆಸಿದ್ದನ್ನ ಬಯಸೋದಕ್ಕೆ ನಿಮ್ಮ ಎಡಭಾಗದ ಮೆದುಳು ಒಪ್ಪಲ್ಲ ಅಂದರೆ ಇಲ್ಲಿ ಎರಡು ಇದೆ ನೀವು ನೀವು ಅಂತ ಹೇಳೋದು ಎರಡು ಇದೆ ಒಂದು ಬಲಭಾಗ ಇನ್ನೊಂದು ಎಡಭಾಗ ನಾನು ಅಹಂಕಾರ ಬಲಭಾಗಕ್ಕೆ ಸೇರ್ಕೊಂಡಿದೆ ನಿಮಗೆ ಫಸ್ಟ್ ಡೇನೆ ಮನಸ್ಸು ನಾಲ್ಕಿದೆ ಅಂತ ಹೇಳಿದೆ ಅದರಲ್ಲಿ ಎಡಭಾಗದ ಹಿಂಭಾಗದಲ್ಲಿ ಅಹಂಕಾರ ಅದೇ ನಾನು ಈಗ ನಾನು 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 ಅಂದ್ರೆ ಅದು ಎಲ್ಲಿದೆ ಅಂದ್ರೆ ಎಡಭಾಗದ ಮೇಲೆ ಹಿಂಭಾಗದಲ್ಲಿದೆ ಅದು ನಿಮಗೆ ಸಂತೋಷವನ್ನು ಕೊಡಲು ಪ್ರಯತ್ನ ಮಾಡೋದಿಲ್ಲ ಯಾಕೆ ಅದು ನಿಮಗೆ ಬಲಭಾಗಕ್ಕೆ ಸೇರ್ಕೊಂಡಿದೆ ಬಲಭಾಗದಲ್ಲಿ 90% ದುಃಖ 10% ಸಂತೋಷ ಬಲಭಾಗದ ಮೆದುಳಿಗೆ ನೀವು ಹೋಗಬೇಕು ಗುರಿಯನ್ನು ಹಾಕಬೇಕು ಅಂದರೆ ಗಲೀಜು ಕಚಡ ಜಾತಿ ತುಂಬಿರೋ ಜಾಗ ಬಲಭಾಗ ನಕಾರಾತ್ಮಕ ವಿಚಾರಗಳು ಹೆಚ್ಚಿದ್ದಾಗ ಸಕಾರಾತ್ಮಕ ವಿಚಾರಗಳನ್ನು ಹಾಕಾಕೋದಾಗ ಸಕಾರಾತ್ಮಕ ನಕಾರಾತ್ಮಕವಾಗತ್ತೆ ಅದನ್ನ ಸಕಾರಾತ್ಮಕ ಮಾಡಬೇಕು ಮನಸ್ಸಲ್ಲಿ ಆಲೋಚನೆ ಬರದೇ ಇರಂಗೆ ಮಾಡ್ತಾ ಇರಬೇಕು ಮನಸ್ಸು ಒಳಗಡೆ ಇರುವ ರೆಕಾರ್ಡ್ಗಳು ಕೆಲಸ ಮಾಡದೇ ಇರಂಗೆ ಮಾಡಬೇಕು ಆಲ್ಫಾ ಸ್ಥಿತಿಯನ್ನು ಪದೇ ಪದೇ ಮುಟ್ಟಿ ಮುಟ್ಟಿ ನೀವು ಅಭ್ಯಾಸ ಮಾಡಿದಾಗ ಮಾತ್ರ ನೆನೆಸಿದಾಗ ಆಲ್ಫಾ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಇನ್ನೂ ಎರಡು ಮೂರು ವಿಧಾನಗಳಿದೆ ಹೇಳಿಕೊಡ್ತೀನಿ ಆಲ್ಫಾ ಸ್ಥಿತಿ ಹೋಗೋ ಈ ಟೆಕ್ನಿಕ್ಕನ್ನು ಪದೇ ಪದೇ ನೀವು ಅಭ್ಯಾಸ ಮಾಡಿದ್ರೆ ಮಾತ್ರ ಲಾ ಆಫ್ ಅಟ್ರಾಕ್ಷನ್ 100% ಸಕ್ಸಸ್ಸು